ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ಡಿಫ್ರೆಂಟಾಗಿ ಬೇಬಿ ಪೊಟೋಟೊ ಮಸಾಲ ಫ್ರೈ ರೆಸಿಪಿ ತೋರಿಸ್ಕೊಡ್ತೀನಿ ಇದನ್ನು ಊಟದ ಜೊತೆ ನಂಚ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಥರ ಬೇಬಿ ಪೊಟೋಟ ಇಲ್ಲಾಂದ್ರೆ ನಾರ್ಮಲ್ ಆಲೂಗಡ್ಡೆನಲ್ಲೇ ನೀವು ಈಸಿಯಾಗಿ ಕ್ವಿಕ್ಕಾಗಿ ಒಂದು ಡಿಫ್ರೆಂಟಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಸೂಪರಾಗಿರುತ್ತೆ ಸ್ಪೈಸಿ ತಿನ್ನೋರಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೂಪರ್ ಕಾಂಬಿನೇಷನಲ್ಲಿ ಊಟದ ಜೊತೆ ನಂಚ್ಕೋಕೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ರೆಸಿಪಿ ಲಾಸ್ಟ್ ಗಂಟೆ ನೋಡಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಮಾಡೋದು ಯಾವ ತರ ಅಂತ ನೋಡ್ಕೊಬರೋಣ ಇದು ಮಾಡೋದಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಲವಂಗ ಒಂದು ಪೀಸ್ ಚೆಕ್ಕೆ ಒಂದು ಏಲಕ್ಕಿ ಒಂದು ನಕ್ಷತ್ರದ ಹೂವು ಮತ್ತೆ ಒಂದು ಅರ್ಧ ಸ್ಪೂನ್ ಉದ್ದಿನ ಬೆಲೆ ಅರ್ಧ ಸ್ಪೂನ್ ಕಡಲೆ ಬೆಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು ಅರ್ಧ ಟೀ ಸ್ಪೂನ್ ಸೋಮ್ಕಾಳು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ ನಾರ್ಮಲ್ ಬೇಸಿಕ್ ಮಸಾಲೆ ನಿಮ್ಮ ಹತ್ರ ಇದ್ದರೆ ಒಂದು ಒನ್ ಟೇಬಲ್ ಸ್ಪೂನ್ ಕಾಳು ಕೂಡ ಹಾಕೋಬಹುದು ಅದ್ರ ಬದಲಾಗಿ ನಾನು ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಯಾವ ಥರ ರೋಸ್ಟ್ ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಮತ್ತು ಮಸಾಲೆ ಕಹಿ ಬಂದುಬಿಡುತ್ತೆ ನಾವು ಮಾಡೋವಂಥ ಅಡುಗೆಗೆ ಅದು ಟೇಸ್ಟ್ ಕೊಡೋದಿಲ್ಲ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತನ್ನಗೆ ಹಾಕ್ಬಿಟ್ಟು ತನ್ನಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದನ್ನು ನಾನು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೇಬಿ ಪೊಟೋಟ ಅಂದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಸಿಗುತ್ತೆ ಇದು ಸಪ್ರೇಟಾಗಿ ಸಿಗುತ್ತೆ ಅಂಗಡಿಗಳಲ್ಲಿ ಅದಿಲ್ಲಾಂದರೆ ನೀವು ನಾರ್ಮಲ್ ಆಲೂಗಡ್ಡೆಯಲ್ಲೇ ಮಾಡ್ಕೋಬೋದು ಇದನ್ನು ನಾನು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಬೇಸಿ ಎತ್ತಿಟ್ಕೊಂಡು ಸಿಪ್ಪೆಲ್ಲ ತೆಗೆದಿಟ್ಟಿದ್ದೀನಿ ಬೇಕಂದ್ರೆ ಅದನ್ನು ಕಟ್ ಮಾಡ್ಕೋಬೋದು ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಮತ್ತೆ ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಧಾರಾಳ್ವಾಗಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ರೆಸಿಪಿಗೆ ಹಾಗೆ ಇದ್ರ ಜೊತೆಗೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿಲ್ಲ ಹಾಗೆ ಹಾಕೊತ ಇದ್ದೀನಿ ಜಸ್ಟ್ ಒಗ್ಗರಣೆ ಫ್ಲೇವರ್ಗೋಸ್ಕರ ಒಂದೆರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಚೆನ್ನಾಗಿ ಜಜ್ಬಿಟ್ಟು ಹಾಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಡ್ರೈ ರೋಸ್ಟ್ ಥರ ರೆಸಿಪಿ ಮಾಡಿದಾಗ ಬೆಳ್ಳುಳ್ಳಿ ಯೂಸ್ ಮಾಡಿ ತುಂಬಾ ಫ್ಲೇವರ್ಫುಲ್ಲಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ ನಮಗೆ ತಿಂದಾಗ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತ ಇದ್ದೀನಿ ನಾನು ಆಲೂಗಡ್ಡೆ ಬೇಯಿಸುವಾಗ ಒಂದು ಸ್ವಲ್ಪ ಹಾಕೊಂಡಿದ್ದೆ ಅಂದರೆ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿ ಬೇಸಿಟ್ಕೊಂಡಿದ್ದೆ ಮತ್ತು ನೋಡ್ಕೊಂಡು ಬೇಕೆಂದ್ರೆ ಹಾಕೋಬೋದು ಇವಾಗ ಬೇಸಿರೋಂಥ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ನಿಮಗೆ ವೀಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಸೈಜ್ ಅನ್ಸ್ಬೋದು ಅದು ಇದು ಚಿಕ್ಕ ಚಿಕ್ಕ ಆಲೂಗಡ್ಡೆ ಅಂದರೆ ನೀವು ಇದನ್ನು ಎರಡು ಭಾಗ ಕೂಡ ಮಾಡ್ಕೊಬೋದು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಆಲ್ರೆಡಿ ಮುಂಚೆನೇ ಮಸಾಲೆ ಹುರಿದಿರಲ್ಲ ಅದನ್ನು ಪೌಡ್ರ್ ಮಾಡ್ಕೊಬರ್ಬೇಕು ಇದು ಫ್ರೈ ಆಗೋಷ್ಟು ಟೈಮಿಗೆ ಅದನ್ನು ಪೌಡ್ರ್ ಮಾಡ್ಕೊಬರೋಣ ಸೊ ಇವಾಗ ಅದು ಫ್ರೈ ಆಗ್ತಾ ಇರಲಿ ಈಗ ಮಿಕ್ಸಿ ಜಾರ್ಗೆ ನಾನು ಹುರಿದಿರೋಂಥ ಎಲ್ಲ ಗರಂ ಮಸಾಲೆ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಈ ಥರ ಫ್ರೆಶ್ಶಾಗಿ ಮಸಾಲೆ ಫ ಪೌಡರ್ ಮಾಡೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ನೀವು ಈ ಥರ ಜಾಸ್ತಿ ಡ್ರೈ ಐಟಮ್ ತ ಈ ಥರ ಮಾಡ್ತೀರಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಪೌಡ್ರ್ ಮಾಡಿ ಕೂಡ ಒಂದು ಎಂಟೆಟ್ ಬಾಕ್ಸಲ್ಲಿ ಹಾಕಿಟ್ಕೋಬೋದು ನಾನು ಅವಾಗೆ ತಕ್ಷಣ ಮಾಡೋದ್ರಿಂದ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಆಲೂಗಡ್ಡೆ ಫ್ರೈ ಆಗಿದೆ ಅಂತ ನೋಡೋಣ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿನೂ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಧನಿಯಾ ಕಾಲಿದ್ರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಯಾವಾಗ ಹೇಳಿದ್ದೆ ಅದ್ರ ಬದಲಾಗಿ ನಾನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಫಸ್ಟು ಉಪ್ಪು ಖಾರ ಇಡೀಲಿ ಆಮೇಲೆ ಬೇಕಂದರೆ ಲಾಸ್ಟಲ್ಲಿ ಆ ಪೌಡರ್ನ ಹಾಕೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ನೀವು ಬೇಕಂದರೆ ಆಲೂಗಡ್ಡೆನ ಬೇಸೋವಾಗಾನೆ ಚಿಕ್ಕ ಚಿಕ್ಕ ಹೋಲ್ಸ್ ಅಂದರೆ ಸ್ಪೂನಲ್ಲಿ ಹೋಲ್ಸ್ ಮಾಡ್ಬಿಟ್ಟು ಕೂಡ ನೀವು ಒಳಗಡೆ ಉಪ್ಪು ಖಾರ ಅಬ್ಸರ್ವ್ ಆಗೋ ಥರ ಕೂಡ ನೀವು ಬೇಯಿಸ್ಕೋಬೋದು ಇವಾಗ ನೋಡಿ ನಾನು ಪೌಡರ್ ಮಾಡಿದ್ನಲ್ಲ ಎಲ್ಲ ಮಸಾಲೆನೂ ಹಾಕೊತಾ ಇದ್ದೀನಿ ಸೊ ಎಲ್ಲ ಹಾಕಿದ್ರೆ ನಿಮ್ಗೆ ಅದು ತಿನ್ನೋವಾಗ ಆ ಫ್ಲೇವರು ಎಲ್ಲ ಸಿಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಬೈ ಚಾನ್ಸ್ ನಿಮಗೆ ಓವರ್ ಅನಿಸುತ್ತೆ ಮಸಾಲೆ ಅನ್ನೋದಾದರೆ ನೀವು ಅರ್ಧ ಭಾಗದಷ್ಟು ಕೂಡ ಹಾಕೊಬೋದು ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಉಳಿದಿರೋ ಅಂತ ಎಲ್ಲ ಪೌಡರ್ ಹಾಕೊತಾ ಇದ್ದೀನಿ ಸೊ ಎಲ್ಲ ಹಾಕಿದನೇ ನಿಮ್ಗೆ ಒರಿಜಿನಲ್ ಟೇಸ್ಟ್ ಸಿಗೋದು ಅದಕ್ಕೆ ನಾನು ಅರ್ಧ ಕೆಜಿ ಆಲೂಗಡ್ಡೆಗೆ ತೋರಿಸಂತ ಮಸಾಲೆ ನೀವು ಒಂದು ಕೆ ಜಿ ಆ ಥರ ಏನಾದ್ರೂ ಮಾಡ್ತೀರಾ ಜಾಸ್ತಿ ಕ್ವಾಂಟಿಟಿ ಕೂಡ ತಗೋಬಹುದು ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಎತ್ತಿಟ್ಟಿದೆ ಅದನ್ನು ಹಾಕೊತಾ ಇದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತೀನಿ ತುಪ್ಪ ಹಾಕಿದ್ರೂ ಸೂಪರ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನಿಮ್ಗೆ ತುಪ್ಪ ಇಷ್ಟ ಅಂದರೆ ಬಟರ್ ಯೂಸ್ ಮಾಡ್ಕೋಬಹುದು ಲಾಸ್ಟಲ್ಲೇ ಹಾಕೋಬೇಕು ಅದೇ ಬಟರ್ ಇಷ್ಟ ಇಲ್ಲ ಅಂದರೆ ನೀವು ಎರಡೂ ಸ್ಕಿಪ್ ಮಾಡ್ಕೋಬಹುದು ಹಾಕೋದೇ ಚೆನ್ನಾಗಿರುತ್ತೆ ಈಗ ನನ್ನ ಚೂರೆಯಿಂದ ಚೂರು ಉಪ್ಪು ಬೇಕಾಯಿತು ಒಂದೆರಡು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇದು ನೋಡೋದಕ್ಕೆ ಕಲರ್ಫುಲ್ ಆಗಿದ್ರು ತಿನ್ನೋದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇವಾಗ ಆಲ್ಮೋಸ್ಟ್ ಇದು ಡ್ರೈ ರೋಸ್ಟ್ ಆಯಿತು ಸೊ ಇದೊಂದು ಸೈಡ್ ಡಿಶ್ ಆಗಿ ಊಟದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ಟೌವಿಂದ ಆಫ್ ಮಾಡಿ ಕೆಳಗೆ ಇಳಿಸೋವಾಗ ಒಂದು ಅರ್ಧ ಓಳು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಬೇಳೆ ಸಾಂಬಾರು ಜೊತೆಗೆ ಸಾರು ಜೊತೆಗೆ ಮೊಸರನ್ನ ಜೊತೆಗೆ ರಸ ರಸಮ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಒಂದು ಸ್ಪೈಸಿ ಆಗಿರುವಂಥ ಮಸಾಲೆ ಫ್ರೈ ಅಂತಲೇ ಹೇಳ್ಬೋದು ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಜಾಸ್ತಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್